ಬೆಂಗಳೂರಿನ ಅತಿ ದೊಡ್ಡ ಕೋವಿಡ್ ಸೆಂಟರ್ ಸೋಮವಾರ ಓಪನ್ ಆಗುತ್ತಾ? ಅಂತೂ ಇಂತೂ ಸೋಮವಾರದಿಂದ ಓಪನ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ನೆಲಮಂಗಲದ ಮಾದಾವರದಲ್ಲಿರತಕ್ಕಂಥ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಇದು. ದೇಶದಲ್ಲೇ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಅಂತ ಹೇಳ್ತಾ ಇದ್ದಾರೆ. ವಸ್ತು ಪ್ರದರ್ಶನ ಕೇಂದ್ರದ 3 ಹಾಲ್ಗಳಲ್ಲಿ ಸೋಂಕಿತರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತರಿಗೆ ಪ್ರತ್ಯೇಕ ನಂಬರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. 2 ಹಾಲ್ಗಳಲ್ಲಿ ವೈದ್ಯರು, ನರ್ಸ್ಗಳು ಸೇರಿ ವಾರಿಯರ್ಸ್ಗಳಿಗೆ ವ್ಯವಸ್ಥೆ. ಸೊ ಕೊನೆಗೂ ಇದನ್ನು ಲೋಕಾರ್ಪಣೆಗೊಳಿಸೋದಕ್ಕೆ ಸರ್ಕಾರ ದೃಢ ನಿರ್ಧಾರವನ್ನು ಮಾಡಿದೆ. 108 ಬ್ಯಾಕಪ್ಸ್ ಇದೆ, 108 ಲೂಪ್ ಹೋಲ್ಸ್ ಇದೆ. ಎಲ್ಲವನ್ನು ನಾವು ನಿಮಗೆ ಹೇಳಿದ್ದೀವಿ ಏನೇನು ಕತೆ ಇದು ಅಂತ. ಆದರೂ ಇಷ್ಟೆಲ್ಲದರ ನಡುವೆ ಸೋಮವಾರದಿಂದ ಇದನ್ನು ಅಧಿಕೃತಗೊಳಿಸೋದಕ್ಕೆ ಸರ್ಕಾರ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. 10,100 ಬೆಡ್ಗಳು ಅಂತ ಹೇಳ್ತಾ ಇದ್ರು ಕೂಡ ಅಷ್ಟಿಲ್ವಂತೆ. 5,000ಕ್ಕಿದೆ, ಅದರಲ್ಲೂ 1,000 ಮಾತ್ರ ಈಗ ಯೂಸ್ ಮಾಡ್ಬೋದು ಅಂತ. ಆಮೇಲೆ ಇನ್ನೂ ವರ್ಕ್ ನಡೀತಾ ಇದೆ, ನಾವು ಅವೆಲ್ಲ ತೋರಿಸಿದ್ವಿ ನಿಮಗೆ ವಿಜುವಲ್ಸನ್ನು. ಇನ್ನೂ ವರ್ಕ್ ನಡೀತಾ ಇದೆ ಅಲ್ಲಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಏನೋ ಸೋಮವಾರದಿಂದ ಅಂತ ಇದ್ದಾರೆ, ಆಗತ್ತಾ ಸೋಮವಾರದಿಂದ? ಹೇಗೆ? ಖಂಡಿತ ಅರವಿಂದ್, ಏನಂತ ಹೇಳಿದ್ರೆ ಈಗ ಪಬ್ಲಿಕ್ ಟಿವಿಗೆ ಒಂದು ಅಧಿಕೃತ ಮೂಲಗಳಿಂದ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಇವತ್ತು ಉದ್ಘಾಟನೆ ಆಗ್ಬೇಕಾಗಿತ್ತು, ಆದ್ರೆ ಇವತ್ತು ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಸಹ ತಿಳಿದು ಬಂದಿದೆ. ಹೀಗಾಗಿ ಸೋಮವಾರ 3 ಹಾಲ್ಗಳನ್ನ ಪ್ರತ್ಯಕ್ಷವಾಗಿ ಒಂದು ಸೋಂಕಿತರಿಗೆ ಚಿಕಿತ್ಸೆಗೆ ಮುಂದಾಗುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ 3 ಹಾಲ್ಗಳಲ್ಲಿ 2 ಹಾಲ್ಗಳನ್ನ ಕೊರೋನಾ ವಾರಿಯರ್ಸ್ಗೆ, ಅಂದ್ರೆ ಪೊಲೀಸರು, ನರ್ಸು, ಡಾಕ್ಟರ್ಸು, ಆಶಾ ಕಾರ್ಯಕರ್ತರಿಗೆ, ಸೋಂಕಿತರಿಗೆ, ಅಲ್ಲಿ ಏಸಿಂಟಮೆಟಿಕ್ ಇರುವಂತವರಿಗೆ ಮಾತ್ರ ಅಲ್ಲಿ ಚಿಕಿತ್ಸೆಗೆ 2 ಹಾಲ್ಗಳಲ್ಲಿ ಏನೊಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದು ಹಾಲ್ನಲ್ಲಿ ಒಂದು ಸಾರ್ವಜನಿಕರಿಗೆ, ಜನರಿಗೆ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆ ಹಾಗೂ ಬಿಬಿಎಂಪಿ ಮಾಡಿರುವಂತದ್ದು. ಇಲ್ಲಿ ಬರುವಂತಹ ಸೋಂಕಿತರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ನಂಬರ್ ಅನ್ನು ಮೀಸಲಿಟ್ಟು ಅಲ್ಲಿಗೆ ಏನೊಂದು ಒಂದು ಒಂದು ಹಾಲ್ನಲ್ಲಿ ಅಲ್ಲಿ ಬಳಸುವಂತಹ ವೈದ್ಯರಿಗೆ ಮತ್ತೆ ನರ್ಸ್ ಇನ್ನಿತರ ಸಿಬ್ಬಂದಿಗಳು ಸಹ ಒಂದು ನಿಯೋಜನೆ ಮಾಡುವ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು ಅರವಿಂದ್. ಬಟ್ ವೈದ್ಯರು ಮತ್ತು ನರ್ಸ್ಗಳ ನೇಮಕಾತಿನೇ ಆಗಿಲ್ಲ ಅಂತಾರೆ ಅರವಿಂದ್. ಈಗಾಗಲೇ ಏನಂತ ಹೇಳಿದ್ರೆ ಬಿಬಿಎಂಪಿ ಸಹ ಏನಂತ ಹೇಳಿದ್ರೆ ಇಲ್ಲಿಗೆ ಬರುವಂತಹ ವೈದ್ಯರಿಗನ್ನ ನೇಮಕ ಮಾಡಲಾಗ್ತಾ ಇದೆ ಅಂತೇಳಿ ಅವರು ಹೇಳ್ತಾ ಇರುವಂತದ್ದು. ಏನೋ ಒಂದು ಸಾಕಷ್ಟು ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಇದಾವೆ, ಪ್ರೈವೇಟ್ ನರ್ಸಿಂಗ್ ಕಾಲೇಜ್ಗಳು ಇದಾವೆ. ಈ ನಿಟ್ಟಿನಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳನ್ನ ನಾವು ಬಳಸ್ಕೊಂತೀವಿ, ಅಲ್ಲದೆ ಸರ್ಕಾರದ ಕಡೆಯಿಂದ ಇರುವಂತಹ ವೈದ್ಯರು, ನರ್ಸ್ ಇನ್ನಿತರ ಸಿಬ್ಬಂದಿಗಳನ್ನ ನಾವು ಇಲ್ಲಿ ಬಳಸ್ಕೊಂಡು ಎಲ್ಲ ರೀತಿಯ ಕೆಲಸವನ್ನ ಆರಂಭ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಹ ಮಾಹಿತಿ ಸಿಕ್ಕಿರುವಂತದ್ದು ಅರವಿಂದ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.